ಎಲ್ಲರಿಗೂ ಜಲ್ಜ ಬ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ವಿಶೇಷವಾಗಿ 1100 ವರ್ಷಗಳ ಹಿಂದೆ ಕಟ್ಟಿದ ಪುರಾತನವಾದ ಗುಟ್ಟೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀನಿ. ಈ ದೇವಸ್ಥಾನ ಕೆಂಗೇರಿ ಕೋಡಿಪಾಳ್ಯ ಹತ್ರ ಬರುವಂಥದ್ದು. ಶ್ರಾವಣದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಇಲ್ಲಿ ಅಲಂಕಾರ ಆಗಿರ್ಬೋದು, ಬೆಲ್ಲದ ಆರತಿ ಪ್ರತಿಯೊಬ್ಬರೂ ಮಾಡ್ತಾರೆ. ಇಲ್ಲಿ ಪವಾಡ ಪುರುಷ ಅಂತಲೇ ಹೇಳ್ಬೋದು ಆಂಜನೇಯ ಸ್ವಾಮಿ. ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ನಾವಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ರೆ ಮತ್ತೆ ಎದ್ದು ಬರೋದಕ್ಕೆ ಮನಸ್ಸೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಎತ್ಕೊಳ್ಳೋಕ್ಕಾಗಿರ್ಬೋದು, ಮನಸ್ಸು ಕೂಡ ಅಷ್ಟೇ ನೆಮ್ಮದಿಯನ್ನು ಕೊಡುತ್ತೆ. ಅಲ್ಲಿ ದೇವಸ್ಥಾನದಲ್ಲಿ ಅಷ್ಟು ಪಾಸಿಟಿವ್ ಎನರ್ಜಿ ಇದೆ ಅಂತಲೇ ಹೇಳ್ಬೋದು. ಇದು ಸುಮಾರು ಒಂದು 700-800 ವರ್ಷದ ಹಳೆಯ ದೇವಸ್ಥಾನ. ಇದು ಬಂದು ನಮಗೆ ಚೋಳರ ಕಾಲ ಟೈಪ್ ಬರುತ್ತೆ. ಇಲ್ಲಿ ಆಂಜನೇಯ ಇದೆ, ನರಸಿಂಹಸ್ವಾಮಿ ಇದೆ, ವಿಷ್ಣು ಇದೆ, ಮೇಲ್ಗಡೆ ನಿಮಗೆ ಮೇಲ್ಗಡೆ ನಾಗಪ್ಪ ಇದೆ. ಇದು ಎಲ್ಲ ಉದ್ಭವ ಮಾಡ್ತೀನಿ ದೇವರು. ಈ ಮನೆ ಈಗ ಬಂದು ಈ ಆಂಜನೇಯ ಬಂದು ಜರಗ್ನಹಳ್ಳಿ, ಸಾರಕ್ಕಿ, ಕಾಸನ್ನು, ದೇವನಹಳ್ಳಿ ಆ ಕಡೆ ಎಲ್ಲ ಎಲ್ಲರಿಗೂ ಮನೆ ದೇವರು. ನಾನು ಈಗ ಒಂದು 10-12 ವರ್ಷದಿಂದ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಬಾಬ ಅವರು, ಅವ್ರ ತಂದೆ ಅವರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಸುತ್ತ ನಾಗಪ್ಪ ಇದೆ. ಇಲ್ಲಿ ಈ ದೇವಸ್ಥಾನದ ಇದೆಯಲ್ಲ, ಅಲ್ಲಿ ನಾಗಪ್ಪ ಮತ್ತೆ ಅಶ್ವತ್ ಕಟ್ಟೆ ಇತ್ತು. ಅದು ಬೇವಿನ ಮರ, ಅದು ಹಂಗೆ ಇದಾಗಿದೆ. ಸೊ ಅದರಲ್ಲಿ ಈಗ ನಾಗಪ್ಪ ಈಗಲೂ ಸಂಚಾರ ಮಾಡ್ತಾರೆ ಅಂತ ನಂಬಿಕೆ ಇಲ್ಲ. ಇದು ಈಗಲೂ ಸಂಚಾರ ಮಾಡ್ತಾರೆ, ನಾವು ನೋಡಿದೀವಿ ಒಂದೆರಡು. ನಮಸ್ಕಾರ, ಇದು ಗುಟ್ಟೆಯಲ್ಲಿ ಸ್ವಾಮಿ ಅಂತ. ಶಕ್ತಿ ತುಂಬ ಅಪಾರವಾಗಿದೆ, ಹೇಳಿದರೆ ಅದು ಬಾಯಿ ಮಾತಲ್ಲಿ ತುಂಬ ಕಮ್ಮಿ ಆಗುತ್ತೆ. ದೇವ್ರನ್ನ ನಂಬೋರನ್ನ ಯಾವತ್ತೂ ಕೈ ಬಿಡಲ್ಲ, ತುಂಬ ಪವರ್ಫುಲ್ ಇದೆ. ಕೆಂಗೇರಿಗೆ ಮೊದಲನೇ ದೇವರ ಗುಟ್ಟೆಯಲ್ಲಿ ಸ್ವಾಮಿ ಅಂದರೆ ತುಂಬ ಫೇಮಸ್. ಪವಾಡ ಪುರುಷ ಹನುಮ ಅಂತಲೇ ಹೇಳ್ಬೋದು ಈ ದೇವಸ್ಥಾನ. ಇದು ಬಂದು ಕೆಂಗೇರಿ ಹತ್ರ ಕೋಡಿಪಾಳ್ಯ ಹೋಗೋ ಮೇನ್ ರೋಡಲ್ಲಿ ಸಿಗುವಂಥದ್ದು. ನೀವು ಒಮ್ಮೆ ವಿಸಿಟ್ ಕೊಡಿ. ಇಲ್ಲಿ ಋಷಿ ಮುನಿಗಳು ನೆಲೆಸಿ ದೇವಸ್ಥಾನವನ್ನು ಕಟ್ಟಿರೋದು ಅಂತ ಹೇಳ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.